ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ನೀವು ನೋಡ್ತಿದ್ದೀರಾ ಭಾಗಿರತಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ತುಂಬಾ ಖುಷಿಯಲ್ಲಿದೆ. ವಿಕಾಸನ ಅಂತೂ ಕಾಲೇ ನಿಲ್ತಾ ಇಲ್ಲ. ನಾವು ಇವತ್ತು ಫ್ರೆಂಡ್ಸ್, ಇವತ್ತು ನಾನು ನನ್ನ ತಾಯಿ ಮನೆಗೆ ಹೊರಟಿದ್ದೇನೆ. ನನಗೆ ತುಂಬಾ ಖುಷಿ ಆಗ್ತಾ ಉಂಟು. 6-7 ತಿಂಗಳ ನಂತರ ನಾನು ಮತ್ತೆ ಹೋಗ್ತಾ ಇದ್ದೇನೆ ನನ್ನ ತಾಯಿ ಮನೆಗೆ. ಹಾಗೆ ಅವರು ತುಂಬಾ ಆಸೆ ಪಡ್ತಾ ಇದ್ದಾರೆ ನನ್ನ ಚಿಕ್ಕ ಮಗನನ್ನು ನೋಡ್ಲಿಕ್ಕೆ. ಇವನಿಗಂತ ಅವರ ಪರಿಚಯನೇ ಸಿಗ್ಲಿಕ್ಕಿಲ್ಲ. ಆದ್ರೂ ಯಾವ ರೀತಿ ಅವರನ್ನು ನೋಡಿ ಹೇಗಿರ್ತಾನಂತಾನೆ ಗೊತ್ತಿಲ್ಲ. ಅವರನ್ನು ನೋಡಿದ್ರು ಒಮ್ಮೆ ಹೋಗ್ಲಿಕ್ಕೇನಿಲ್ಲ ಕೈಗೆ ಅವರದ್ದು. ಆದ್ರೂ ನೋಡೋ, ನಾನು ಹೋಗುವಾಗೆಲ್ಲ ವಿಡಿಯೋ ಮಾಡ್ತೇನೆ. ಓಕೆ, ಇನ್ನು ನಂಗೆ ತುಂಬಾ ಕೆಲಸ ಉಂಟು. ಯಾಕೆಂದ್ರೆ ಅಡಿಗೆ ಎಲ್ಲ ಮಾಡಿಟ್ಟು ಹೋಗ್ಬೇಕು. ನಾವು ಮಧ್ಯ ನಂತರ ಹೋಗುದು ಅಡಿಗೆ ಎಲ್ಲ ಹಾಗೆ. ಮತ್ತೆ ಇವತ್ತು ಬೇಗ ಆಗ್ಬೇಕು. ಮೊಟ್ಟೆ ಪದಾರ್ಥ ಮಾಡಿದೆ ನಾನು ಬೇಗ ಬೇಗ. ಹಾಗೆ ಇನ್ನು ಅನ್ನಕ್ಕಿಡ್ಬೇಕು. ಅನ್ನಕ್ಕಿಟ್ಟು ನಂತರ ಹೊರಡುದೆ. ಮಕ್ಕಳಂತೂ ತುಂಬಾ ಖುಷಿಯಲ್ಲಿದ್ದಾರೆ. ಚಿಕ್ಕ ಮಗನಿಗೆ ಗೊತ್ತಾಗುದಿಲ್ಲ, ಆದ್ರೆ ದೊಡ್ಡ ಮಗ ಅಂತೂ ಕೈ ಕಾಲೇ ನಿಲ್ಲುದಿಲ್ಲ ನೆಲದಲ್ಲಿ, ಅಷ್ಟು ಖುಷಿಯಲ್ಲಿದ್ದಾನೆ ಅಜ್ಜಿ ಮನೆಗೆ ಹೋಗುದು ಅಂತ ಹೇಳಿ. ಮನೆಯಿಂದ ಕೂಡ ಹಾಗೆ ಮೇಲ್ಮೇಲೆ ಫೋನ್ ಬರ್ತಾ ಉಂಟು, ಹೊರಟ್ರ ಬಂದ್ರ ಹೊರಟ್ರ ಬಂದ್ರ ಅಂತ. ಯಾಕೆಂದ್ರೆ ಅಷ್ಟು ಖುಷಿ ಆಗ್ತಾ ಉಂಟು ಅವರಿಗೆ ಕೂಡ ನಾವು ಹೋಗುದು. ಹಾಗೆ ಇನ್ನು ನಾನು ನಿಮ್ಗೆ ಹೊರಡುವಾಗ ಸಿಗ್ತೇನೆ. ಓಕೆ, ಯಾಕೆಂದ್ರೆ ಮೊದಲು ಎಲ್ಲ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಪ್ಯಾಕಿಂಗ್ ಎಲ್ಲ ನಿನ್ನೇನೆ ಆಗಿತ್ತು ನಮ್ದು. ರಾತ್ರಿ ನಾನು ವಿಡಿಯೋ ಮಾಡಲಿಲ್ಲ, ತೋರಿಸ್ಬೇಕಂತೇನೆ. ಮತ್ತೆ ತೋರಿಸ್ಬೇಕಂತ ಇದೆ, ನಂಗೆ ತೋರಿಸ್ಲಿಕ್ಕೆ ನೆನಪಾಗ್ಲಿಲ್ಲ. ಮತ್ತೆ ಇವರು ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋದ್ರು. ಯಾಕಂದ್ರೆ ನಂಗೆ ಮಗುನ ಇಟ್ಕೊಂಡು ಹೋಗುವಾಗ ಕಷ್ಟ ಆಗ್ಬೋದಲ್ವಾ, ಇಟ್ಕೊಂಡು ಹೋಗ್ಲಿಕ್ಕೆ ಬ್ಯಾಗ್ ಎಲ್ಲ. ಹಾಗೆ ಬೆಳಿಗ್ಗೆ ಇದು ಕೆಲಸಕ್ಕೆ ಹೋಗುವಾಗ ಅವರೇ ತಗೊಂಡು ಹೋದ್ರು. ಅದೊಂದು ಸುಲಭ ಆಯ್ತು ನಂಗೆ. ಇನ್ನು ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಆಯ್ತು. ಹಾಗೆ ಓಕೆ ಫ್ರೆಂಡ್ಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ ಫ್ರೆಂಡ್ಸ್, ನಾನು ಅಡಿಗೆ ಎಲ್ಲ ಆಗಿ ಊಟ ಆಗಿ ಎಲ್ಲ ಹೊರಟೆ ನೋಡಿ. ಇದೇ ಡ್ರೆಸ್ ಹಾಕಿದ್ದೇನೆ. ಬೇರೆ ಡ್ರೆಸ್ ನನಗೆ ಯಾವುದು ಅಂತಲೇ ಗೊತ್ತಾಗಲಿಲ್ಲ, ಖುಷಿಯಲ್ಲಿ ಹೋಗೋ ಖುಷಿಯಲ್ಲಿ. ಹಾಗೆ ಇದನ್ನೇ ಈ ಡ್ರೆಸ್ಸನ್ನೇ ನಾನು ಹಾಕಿದೆ. ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೇನೆ. ಓಕೆ ಬನ್ನಿ. ನನ್ನ ಮಗನಿಗೆ ಅಲ್ಲಿಗೆ ಈಗ ನಿದ್ದೆ ಬರ್ತದ ಅಂತ. ಇಲ್ಲಿ ನಾನು ಈಗ ಬಸ್ಸಲ್ಲಿ ಕೂತಿದ್ದೇನೆ. ನಮ್ಮದು ನಾವು ಇಟ್ಲಕ್ಕೆ ಹೋಗುವ ಬಸ್ಸಲ್ಲಿ ಈಗ ಕೂತಿದ್ದೇವೆ ನಾವು ಇಲ್ಲಿ. ಹಾಗೆ ನಾವು ಯಾರು ಇರಲಿಲ್ಲ ಬಸ್ಸಲ್ಲಿ, ಒಂದು 2-3 ಮಂದಿ ಇದ್ರು ಅಷ್ಟೇ. ಮತ್ತೆ ನಾವೇ ಇದ್ದದ್ದು ಸ್ವಲ್ಪ ಖುಷಿ ಕೂಡ ಆಯಿತು. ಈಗ ಜಾಸ್ತಿ ಜನ ಸಹ ಹೋಗ್ಲಿಕ್ಕಿಲ್ಲಲ್ಲ, ಹೆದರಿಕೆ ಕೂಡ ಆಗ್ತದೆ. ಆದರೂ ನನಗೆ ಹೋಗ್ಲೇಬೇಕು, ಅನಿವಾರ್ಯ ಇತ್ತು. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ ನನ್ನ ತಾಯಿ ಮನೆಗೆ. ನನಗೆ ಒಂದು ಕಡೆಯಲ್ಲಿ ಖುಷಿ ನೋಡಿ. ಇದು ನಮ್ಮ ವಿಟ್ಲ ಬಸ್ ಸ್ಟ್ಯಾಂಡ್, ಇದು ಅಲ್ಲಿ ನಾವು ಈಗ ಕೂತಿದ್ದೇವೆ. ಬಸ್ ಒಂದು ಇತ್ತು, ಹಾಗೆ ನನ್ನ ಹಸ್ಬೆಂಡ್ ಕೇಳಲಿಕ್ಕೆ ಅಂತ ಹೋಗಿದ್ರು ಅದು ಹೋಗ್ತದ ಅಂತ. ಯಾಕೆಂದ್ರೆ ಈಗಿನ ಟೈಮ್ ಗೊತ್ತಿಲ್ಲ. ಈ ಬಸ್ಸಲ್ಲಿ ಅಂತೂ ಯಾರೂ ಇರಲಿಲ್ಲ, ನಾವು 4 ಮಂದಿ ಇದ್ದದ್ದು. ಖುಷಿಯೋ ಖುಷಿಯಾಯಿತು, ಯಾರಿಲ್ಲಲ್ಲ ನಾವೇ ಇರುವುದಂತ ಹೇಳಿ. ಹಾಗೆಯೇ ಹೋಗುವಾಗ ಒಂದು ವಿಡಿಯೋ ಮಾಡಿದ್ದಷ್ಟೇ. ಇದು ನೋಡ್ತಿರ್ಬೋದು ನೇತ್ರಾವತಿ ನದಿ ನೋಡಿ, ಉಕ್ಕಿ ಹರಿತಾ ಉಂಟು. ಎಷ್ಟು ನೀರು ಆಗಿದೆ, ಎಲ್ಲ ಮೈಂದ ರೀತಿಯಲ್ಲಿ ಕಾಣ್ತಾ ಉಂಟು. ಹಾಗೆ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೋಟೆಲ್ಗೆ ಹೋಗಿದ್ದೆ ನನ್ನ ಮಗನಿಗೆ. ನಮ್ಮ ಊರು ಬಂದರೆ ಸಾಕು, ನಾವು ಈಗ ಸಿದ್ದಕಟ್ಟೆ ಹೋಟೆಲಲ್ಲಿ ಇದ್ದೇವೆ. ಅಶ್ವಿನಿ ಹೋಟೆಲ್ ಅಂತ ಸಿದ್ದಕಟ್ಟೆಯಲ್ಲಿ ಇದ್ದೇವೆ. ಅಲ್ಲಿ ಸಂಜೆ ಹೊತ್ತಿಗೆ ಎಲ್ಲ ಬಗೆಯ ತಿಂಡಿಗಳು ಸಿಗುತ್ತೆ. ಆದರೆ ಇವರು ಕೇಳ್ತಾ ಇದ್ರು ನನ್ನ ಹತ್ರ, ನಿಂಗೆ ಎಂತಾಗ್ಬೋದು ಬೇಗ ಬೇಗ ಹೇಳು ಅಂತ. ನನಗೆ ಯಾವುದಂತಲೇ ಗೊತ್ತಾಗ್ತಿರಲಿಲ್ಲ ಎಂತ ತೆಗೊಳ್ಳೋದು ಅಂತ. ಅದಕ್ಕೆ ನಾನು ಹೇಳ್ತೇನೆ, ಯಾವುದಾದ್ರೂ ಸರಿ ನೀವು ತೆಗೊಂಡು ತನ್ನಿ ಅಂತ. ಮತ್ತು ನನಗೆ ಮಸಾಲೆ ದೋಸೆ ತಿನ್ನುವಂತಾಯಿತು. ಈ ಮಸಾಲೆ ದೋಸೆ ನೋಡುವಾಗಲೇ ನನಗೆ ವಿಶೇಷ ಆಯಿತು. ಎಷ್ಟು ದೊಡ್ಡ ಮಸಾಲೆ ದೋಸೆ ಗೊತ್ತಾ, ಫಸ್ಟ್ ಟೈಮ್ ನಾನು ನೋಡಿದ್ದು. ಯಾಕೆಂದರೆ ನಾನು ಇಲ್ಲಿ ಊರಲ್ಲಿ ನೋಡಲಿಲ್ಲ. ಮತ್ತು ಅವರು ದೋಸೆ ತೆಗೊಂಡು ಸಾದಾ ದೋಸೆ, ಮತ್ತು ವಿಕಾಸನಿಗೆ ದಾಳಿಂಬೆ ಜ್ಯೂಸ್ ಅಂತ ಹೇಳಿದ, ಹಾಗೆ ದಾಳಿಂಬೆ ಜ್ಯೂಸ್ ಕುಡಿತಾ ಇದ್ದ ಅವನು. ಹಾಗೆಯೇ ನಾವು ಅಲ್ಲಿಂದ ಮತ್ತೆ ರಿಕ್ಷಾ ಮಾಡಿಕೊಂಡೇ ಹೋದೆವು. ಯಾಕಂದರೆ ಈಗ ಮನೆ ತನಕ ನಮಗೆ ರೋಡ್ ಎಲ್ಲ ಆಗಿದೆ ಅಂತೆ ತುಂಬ ಚೆನ್ನಾಗಿ. ಇದು ನೋಡಿ ನಮ್ಮ ಸಿದ್ದಕಟ್ಟೆ ಪೇಂಟೆಯಲ್ಲಿ ನಾವು ಈಗ ಹೊರಟೆವು, ಈಗ ನಮ್ಮ ಕಡೆಗೆ ತಿರುಗಿದಿತ್ತು. ಹಾಗೆ ಇದು ಇನ್ನು ನನ್ನ ಊರು ಬರ್ತಾ ಉಂಟು ನೋಡಿ. ಇದು ನನ್ನ ಊರಿನಲ್ಲಿರುವ ಬಸ್ ಸ್ಟ್ಯಾಂಡ್. ಮೊದಲೆಲ್ಲ ಇರಲೇ ಇಲ್ಲ ಇದು, ಈಗೀಗಷ್ಟೇ ಆದದ್ದಷ್ಟೇ ಅದು. ಇದು ಬಸ್ ಸ್ಟ್ಯಾಂಡ್ ಎಲ್ಲ ಮೊದಲೆಲ್ಲ ನಾವು ನಡ್ಕೊಂಡೇ ಹೋಗ್ತಾ ಇದ್ದದ್ದು, ಎಂಥದ್ದು ಇರಲಿಲ್ಲ.
ರೋಡ್ ಕೂಡ ಸರಿಯಾಗಿ ಇರಲಿಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ದದು ಗಾಡಿಯವರು ವಾಹನದವರೆಲ್ಲ ಬರಲಿಕ್ಕೆ ಹಿಂಜರಿತಾ ಇದ್ರು ಸರಿಯಿಲ್ಲ ರೋಡ್ ಅಂತ ಈಗ ನೋಡಿ ಇದು ನಮ್ಮ ಮನೆ ಹತ್ತಿರ ಹೋಗ್ತಾ ಇದ್ದೀವಿ ಇಲ್ಲಿ ಕೂಡ ರೋಡ್ ತುಂಬಾನೇ ಚೆನ್ನಾಗಿದೆ ಈಗ ಮನೆ ಹತ್ತಿರ ನಾವು ತಲುಪ್ತಾ ಬಂದಿದ್ವಿ ಇದು ನಮ್ಮ ಮಾವನವರ ತೋಟ ಕೂಡ ಅಲ್ಲಿಗೆ ತಲುಪಿದೆ ನೋಡಿ ಅಂಗಳದಲ್ಲಿ ಹಕ್ಕಿ ಉಂಟು ಅಂತೂ ಇಂತೂ ನನ್ನ ಮನೆಗೆ ನಾನು ತಲುಪಿದೆ ನನಗೆ ತುಂಬಾ ಖುಷಿ ಆಗ್ತಾ ಉಂಟು 7 ತಿಂಗಳ ನಂತರ ಅಲ್ಲ ನೋಡಿ ಎಲ್ಲರೂ ಅಲ್ಲಿ ಇಲ್ಲಿ ಇಣಿಕ್ತಾ ಇದ್ದಾರೆ ನಾವು ಬರೋದನ್ನು ನೋಡಿ मन तल नम बबुल नोड़ बोगल्तान खुशी खुशी ना हो अस्ट बोगल्तान ना मग हल्व अंदे कई अति तक मगन बेगने हमिबिटन याक गल अज्जी अंत अन्स्ते नम अति यार कईगू हेल्लू नावि बंदाता नान याके वॉस को नानाड़ा हिंदी माव एलूता अब गजिबिजी अंत केलबू निम्हे अदर नानक वॉस को नावी बंद कूत चाहे आंत हेल्ता ना नमें नो रेडी आगता उंट कोली पदार्थ नो कबाब के रेडी आगे रेडीतर ना बेल रेडी नो मिक्सारे हाकि ಇವನೊಬ್ಬಲಿ ನೋಡಿ ಕಟಿಂಗ್ ಮಾಡ್ತಾ ಇದ್ದಾನೆ ಕಟಿಂಗ್ 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 ಅಡಿಗೆ ಎಲ್ಲಾ ರೆಡಿ ಆಗ್ತಾ ಇತ್ತು ಫ್ರೆಂಡ್ಸ್ ನಮಗೆ ಇಲ್ಲಿ ಕೋಳಿ ತಂದಿದ್ದಾರೆ ನಾವು ಬರ್ತೇವೆ ಅಂತ ಹೇಳಿ ನಾವು ಈಗ ನನ್ನ ದೊಡ್ಡ ಮಾವನ ಮನೆಗೆ ಬಂದಿದ್ದೇವೆ ಇಲ್ಲಿ ದೊಡ್ಡ ಮಾವನ ಮನೆಯಲ್ಲಿ ಹಾಗೆ ಎಲ್ಲಾ ಕಟಿಂಗ್ ಎಲ್ಲಾ ನಡೆಯತಾ ಇತ್ತು ನೋಡಿ ನಾನು ಮಾತಾಡೋದು ಹಿಂದಿಗಡೆ ಇಂದಸ್ ಕೂಡ ನಿಮಗೆ ಸೌಂಡ್ ಎಲ್ಲಾ ಕೇಳಿರಬಹುದು ಅತ್ತೆ ಪದಾರ್ಥ ಮಾಡ್ತಾ फ्रेंड्स ड्रेस चेंज इन चिकमावन मन के हम बर्ते अंत मत बंद मेले अलगेल हम सल कल मदल अलगे हम तीर्गाड़ी कर्ते ना ओके नावी चाह कुे चा अल हाँ बर्ते ना अदे तीन के चाकुली तुम्बा टेस्टी उंटू ನೋಡಿ ಇದು ಚಿಕ್ಕ ಚಿಕ್ಕ ಚಾಕಲೇಟ್ ಬರ್ತದಲ್ಲ ಅದು ತುಂಬಾ ಟೇಸ್ಟಿ ಇತ್ತು ಮತ್ತೆ ನೋಡಿ ಕೋಳಿ ಪದಾರ್ಥದಲ್ಲಿ ಪೀತ ಉಂಟು ನಾವು ಈಗ ಆಚೆ ಆಡ ಹೋಗಬೇಕು ಇನ್ನೊಂದು ಮಾವನ ಕಡೆ ಅಲ್ಲಿ ಹೋಗಿ ಎರಡು ಮೂರು ಮನೆ ಅಂತ ಇಲ್ಲಿ ಒಟ್ಟು ನಾಲ್ಕು ಮನೆ ಹಾಗೆ ಹೋಗಿ ಬರುವಾಗ ಆಗ್ತದೆ ನೋಡಿ ನಾಯಿ ಸವಂತಿರಿ ಇನ್ನೊಂದು ಮನೆಯಲ್ಲಿ ರಾಗಿ ಮಾಡಿದ್ರು ಕುಡಿಲಿಕ್ಕೆ ನಾನು ಚಿಕ್ಕ ಮಾವನ ಮನೆಗೆ ಹೊರಟೆ ನೋಡಿ ಫ್ರೆಂಡ್ಸ್ ಸ್ನಾನ ಎಲ್ಲ ಮಾಡಿ ಆಯ್ತು ಈಗ ಚಿಕ್ಕ ಅತ್ತೆ ಮನೆಗೆ ಬಂದಿದೆ ನಾನು ಅಲ್ಲಿ ಕೆಳಗೆ ಮಾಡಲಿಲ್ಲ ಒಂದು ಮನೆಯಲ್ಲಿ ಫ್ರೆಂಡ್ಸ್ ತುಂಬಾನೇ ಸುಸ್ತಾಗ್ತಂಟು ತುಂಬಾ ದೂರ ಅಲ್ವಾ ನಾಲ್ಕು ಬಸ್ ಅಲ್ಲಿ ಬರಬೇಕು ಮತ್ತೆ ರಿಕ್ಷಾ ಮಾಡಿಕೊಂಡು ಬಂದದು ಅಷ್ಟು ಸುಸ್ತಾಗ್ತಂಟು ಇವತ್ತು ತುಂಬಾನೇ ಸುಸ್ತಾಗ್ತಂಟು ಇನ್ನು ನಾನು ನಿಮಗೆ ಮತ್ತೆನೇ ಸಿಗ್ತೇನೆ ಆಯ್ತಾ ಇನ್ನೆರಡು ಮನೆಗೆ ಹೋಗ್ಲಿಕ್ಕಂಟು ಅಲ್ಲಿಗೆ ಹೋಗಿ ಅಲ್ಲೆಲ್ಲ ವಿಡಿಯೋ ಮಾಡಿದ್ರು ನಾನು ನಾಳೆ ಬೆಳಿಗ್ಗೆ ನೋಡೋ ನೆಕ್ಸ್ಟ್ ನಾನು ಒಂದೆರಡು ದಿವಸ ಇದ್ದೇನೆ ಆಗ ನಿಮಗೆ ಎಲ್ಲರ ಮನೆಯಲ್ಲಿ ಹೋಗಿ ನಾನು ವಿಡಿಯೋ ಮಾಡಿದನ್ನು ಹಾಕ್ತೇನೆ ಓಕೆ ಈಗ ನನಗೆ ತುಂಬಾನೇ ಸುಸ್ತಾಗ್ತಂಟು ಇನ್ನು ನೋಡೋ ಮತ್ತೆ ನಾನು ಊಟ ಮಾಡುವ ಏನಾದರೂ ಯಾಕೆಂದ್ರೆ ನಾವೆಲ್ಲ ಬಂದ್ರೆ ನಮಗೆ ಎಲ್ಲ ಮನೆಯವರು ಬಂದು ಒಂದೇ ಮನೆಯಲ್ಲಿ ಊಟ ಮಾಡೋದು ನಾವು ನಾಲ್ಕು ಮಂದಿ ಮಾವನವರ ಹೆಂಡತಿರು ಮಕ್ಕಳು ಮಾವನವರೆಲ್ಲ ಹಾಗೆ ಎಲ್ಲರೂ ಅಲ್ಲಿಗೆ ಬರ್ತಾರೆ ಆಗ ನಾನು ವಿಡಿಯೋ ಮಾಡ್ತೀನಿ ಓಕೆ ಇನ್ನು ನಾನು ನಿಮಗೆ ಮತ್ತೆನೇ ಸಿಗ್ತೇನೆ ಓಕೆ ತುಂಬಾನೇ ಸುಸ್ತಾಗ್ತಂಡು ನೀನು ಕಣ್ಣೆಲ್ಲ ಅಂತರ ಆಗ್ತಂಡು ಇನ್ನು ಈಗ ಮಲಗಿದ್ರೆ ಈಗ ನಿದ್ದೆ ಬರಬಹುದು ಹಾಗೆ ಆಗ್ತಂಡು ಓಕೆ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಈಗ ಇನ್ನೊಂದು ಚಿಕ್ಕ ಅತ್ತೆ ಮನೆಯಲ್ಲಿ ಇದ್ದೇನೆ ಅಲ್ಲಿ ಕಷಾಯ ಕುಡಿತಾ ಇದ್ದೀನಿ ಜೀರಿಗೆ ಕಷಾಯ ಜೀರಿಗೆ ಸಂಪ್ ಅಲ್ವಾ ಹಾಗೆ ಅವರು ಜಾಸ್ತಿ ಅದನ್ನೆಲ್ಲ ಮಾಡ್ತಾನೆ ಒಂದು ಕಡೆಯಲ್ಲಿ ರಾಗಿ ಇತ್ತು ಇನ್ನೊಂದು ಕಡೆಯಲ್ಲಿ ಜೀರಿಗೆ ಕಷಾಯ ಉಷ್ಣಕ್ಕೆಲ್ಲ ತುಂಬಾನೇ ಒಳ್ಳೇದು ಹಾಗೆ ಅದನ್ನೇ ಕುಡಿತಾ ಇದ್ದೀನಿ ಇನ್ನು ಇಲ್ಲಿಂದ ಹೊರಡೋದು ಮತ್ತೆ ನಾನು ನಿಮಗೆ ಅಲ್ಲಿ ಹೋಗಿ ಸಿಗೋದು ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಬಾಬ್ ರೆಡಿ ಆಗ್ತಾ ಉಂಟು ನಾವು ಅಲ್ಲಿಗೆ ಎಲ್ಲ ಹೋಗಿ ಬರುವ ಶನಿ ಈ ಕಬಾಬ್ ರೆಡಿ ಆಗ್ತಾ ಉಂಟು ಫ್ರೆಂಡ್ಸ್ ಪದಾರ್ಥ ರೆಡಿ ಆಗಿದೆ ನೋಡಿ ಅಣ್ಣ ಕೂಡ ರೆಡಿ ಆಗಿ ಉಂಟು ಮತ್ತೆ ನೋಡಿ ನಾವೆಲ್ಲ ಇಲ್ಲಿ ಹಳ್ಳಿಯಲ್ಲಿ ಯೂಸ್ ಮಾಡೋದು ನೋಡಿ ಇಂತ ಈ ತೆಂಗಿನ ಗೆರೆಟೆಯಲ್ಲಿ ಈ ರೀತಿ ನನ್ನ ಮಾವ ಮಾಡ್ತಾರೆ ಹೀಗೆ ಚಮಚ ಎಲ್ಲ ನಾನು ಅದನ್ನ ಕೂಡ ವಿಡಿಯೋ ಮಾಡ್ತೇನೆ ಒಂದು ನಾಲ್ಕು ದಿವಸ ಇದ್ದೇನಲ್ಲ ಆಗ ಮಾಡ್ತೇನೆ ಆಯ್ತಾ ನೋಡಿ ಇದರಲ್ಲಿ ನೋಡಿ ಇಲ್ಲಿ ಸದೆ ಉಂಟು ಇದು ಚಿಕ್ಕದು ನೋಡಿ ಎಷ್ಟು ಚಂದ ಉಂಟಲ್ಲ
ಹಳ್ಳಿ ಮನೆಗಳಲ್ಲಿ ಬೀಡಿ ಕಟ್ಟೋದು ಅದೇ ಒಂದು ಕಸಬಾಗಿರುತ್ತದಲ್ಲ ನಾನು ಕೂಡ ಬೀಡಿ ಕಟ್ಟುತ್ತಾ ಇದ್ದೆ ನನಗೆ ಕೂಡ ಗೊತ್ತುಂಟು ಬೀಡಿ ಕಟ್ಟಲಿಕ್ಕೆ ಇಲ್ಲಿ ನನ್ನ ಅತ್ತೆ ಬೀಡಿ ಕಟ್ಟದನ್ನು ನಿಮಗೆ ತೋರಿಸಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಅವರು ಬೀಡಿ ಕಟ್ತಾ ಇದ್ದರು ಅದಕ್ಕೆ ನಾನು ಹೇಳಿದೆ ವಿಡಿಯೋ ಮಾಡ್ತೇನೆ ಅಂತ ಹೇಳಿ ನನಗೆ ನನ್ನ ನೆನಪೆ ಬಂತು ನಾನು ಬೀಡಿ ಕಟ್ಟೋದು ಆದರೆ ನನಗೆ ಬೆನ್ನು ನೋವಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಬೀಡಿ ಕಟ್ಟಲಿಕ್ಕೆ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ನೋಡಿ ಈ ರೀತಿ ಆಗಿದೆ ಬೀಡಿ ಅತ್ತೆದು ಹಾಗೆ ಅವರು ಬೀಡಿ ಕಟ್ತಾ ಇದ್ದಾರೆ ಅವರಿಗೂ ಕೂಡ ತುಂಬ ಖುಷಿ ಆಯಿತು ಹಾಗೆಯೇ ನನ್ನ ವಿಕಾಸ್ ನಾನು ನೋಡಿ ಅವರು ಸ್ಪ್ರೈಟ್ ತಂದಿದ್ರು ಅವರು ತರೋದೇ ಇಲ್ಲ ವರ್ಷಕ್ಕೆ ಒಂದು ಸಲ ತರೋದು ಹಾಗೆ ನಾವು ಬಂದಿದ್ದೇವೆ ಅಂತ ತಂದಿದ್ರು ಜಾಸ್ತಿ ಕುಡಿಬಾರ್ದು ಅಂತ ಹೇಳಿ ಅವರಿಗೆ ಖುಷಿಯ ಖುಷಿ ಅವನಿಗೆ ಸ್ಪ್ರೈಟ್ ತಂದ್ರು ಅಂತ ಹೇಳಿ ನೋಡಿ ನನ್ನ ಚಿಕ್ಕ ಮಗನೊಟ್ಟಿಗೆ ಇಲ್ಲಿ ಎಲ್ಲರೂ ನಾವು ಬಂದಿದ್ದೇವೆ ಈಗ ಅತ್ತೆಯವರೆಲ್ಲ ಬಂದಾಯಿತು ಇಲ್ಲಿಗೆ ಇನ್ನು ಊಟಕ್ಕೆಲ್ಲ ರೆಡಿ ಮಾಡಲಿಕ್ಕೆ ಉಂಟು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟಕ್ಕೆ ಕೂತಿದ್ದೇವೆ ನಾವು ಏನೆಲ್ಲ ಗಮ್ಮತ್ ಉಂಟು ಅಂತ ನೋಡುವ ಕೋಳಿ ಸಾರು ನೋಡಿ ಅವನು ಸಿಗುದೇ ಇಲ್ಲ ಇಲ್ಲಿ ಇವತ್ತು ಎಲ್ಲರ ಮನೆಗೆ ಹೋಗಿ ಹೋಗಿ ಆಚೆ ಈಚೆ ಹೋಗುದೇ ಆಯ್ತು ನೋಡಿ ಮೊದಲಿಗೆ ಸ್ವಲ್ಪ ಎಲೆಗೆ ಈ ರೀತಿ ಪದಾರ್ಥ ಹಾಕಿ ನಂತರ ನಮಗೆ ಬಡಿಸ್ತಾರೆ ನೋಡಿ ಮೊದಲಿಗೆ ರೊಟ್ಟಿ ಹಾಕಿದ್ರು ಹಾಗೆ ಕೋಳಿ ಸಾರು ಕಬಾಬ್ ಕೂಡ ಮಾಡಿದ್ರು ಹಾಗೇನೆ ನನ್ನ ತಮ್ಮ ಬಂದು ಮೇಲೆ ಕೂತಾಗಿ ಅವನಿಗೆ ನಾನು ತಮಸೆ ಮಾಡ್ತಾಯಿತ್ತು ಮತ್ತೆ ಈಗ ಮಾವನ ಮಕ್ಕಳೆಲ್ಲ ಈಗ ಊಟ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಣ್ತಿದ್ರು ನೋಡಿ ನನ್ನ ತಮ್ಮನನ್ನು ನೋಡಿ ನನ್ನ ತಮ್ಮನ ನೋಡಿ ಎನ್ನ ಮಿಗ್ಗತ್ತಿಗೆ ಎನ್ನ ಮಿಗ್ಗಿ ಯಾನ ತೋರಲ್ಲೆಗೆ ಆಯ ಸಪ್ರಲ್ಲೆಗೆ ಆಯ್ಕ ಆಯ ಏನ ತೋಚ್ಪಾವಚಿ ನಾನು ತುಲಿ ತುಲಿ ಲತ್ತೆಸ್ ನಾಯ್ಕ ಬರಿಟ್ಟು ಓದ್ಕೊಂಡಿನಿ ಫ್ರೆಂಡ್ಸ್ ನಡು ನಡುವಲ್ಲಿ ತುಳು ಕೂಡ ಮಾತಾಡ್ತಾ ಇದ್ದೇನೆ ನಾನು ಕೆಲವರು ತುಳು ಮಾತಾಡಿ ಅಂತ ತುಂಬಾ ಸಲ ಕಮೆಂಟ್ ಹಾಕ್ತಾ ಇದ್ದೀರಾ ಅದಕ್ಕೋಸ್ಕರ ತುಳುವಿನಲ್ಲಿ ಕೂಡ ನಾನು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿ ಅವರವರ ಮನೆಗೆ ಹೊರಟ್ರು ಉಳಿದದು ನಾವೇ ಇಲ್ಲಿ ನನ್ನ ದೊಡ್ಡ ಮಾವ ಅವರ ಮಕ್ಕಳು ಮತ್ತೆ ನಾವು ಮತ್ತೆ ಅವರವರ ಮನೆಗೆ ಹೋದ್ರು ನಾನು ಜಾಸ್ತಿಯಾಗಿ ವಿಡಿಯೋ ಮಾಡಲಿಲ್ಲ ಚಿಕ್ಕ ಪುಟ್ಟ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿಗೆ ವಿಡಿಯೋ ಮಾಡಿದ್ದೇನೆ ಅಷ್ಟೇ ಹಾಗೆ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂಡಿದ್ದೇನೆ ಯಾಕೆಂದ್ರೆ ತುಂಬಾನೇ ಸುಸ್ತಾಗ್ತಾ ಇತ್ತು ಹಾಗೆ ಬರುವಾಗ ಸ್ವಲ್ಪ ಮಾಡಿದೆ ಹಾಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಮಾಡಿದೆ ಎಲ್ಲರೊಟ್ಟಿಗೆ ಇರುವಾಗ ಎಲ್ಲ ಮಾಡಿದ್ದು ನೋಡು ಇನ್ನು ನಾಳೆಯಿಂದ ನಾನು ಇಲ್ಲಿ ಇರ್ತೇನೆ ನಾಳೆಯಿಂದ ನಾನು ವಿಡಿಯೋ ಮಾಡ್ತಾ ಇರ್ತೇನೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೇನೆ ಆ ವಿಡಿಯೋ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೇನೆ ಓಕೆ ನಿದ್ದೆ ಬರ್ತಾ ಉಂಟು ಬೇಗ ಮಲಗಬೇಕು ಅಷ್ಟು ಸುಸ್ತಾಗ್ತಾ ಉಂಟು ಓಕೆ ಹಾಗಾದ್ರೆ ಈ ವಿಡಿಯೋನು ನಾನು ಇಲ್ಲಿಗೆನೆ ಎಂಡ್ ಮಾಡ್ತೇನೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಂಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಹಾಗೆ ಇದುವರೆಗೆ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋ ನೋಡೋಣ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್ ಟೇಕ್ ಕೇರ್.